ನಮಗೆ ಒನ್ ಟ್ರಿಪ್ ಹೊರಡ್ರೆ ನಮಗೆ ಉಳಿಯೋದೇ 1500 ರೂಪಾಯಿ ಅದೇ 1500 ರೂಪಾಯಿನ ಲೇಟ್ ಆಗಿ ಹೋದ್ರೆ ಅಲ್ಲೇ ಕಟ್ಬಿಟ್ರೆ ನಮಗೆ ಬಹಳ ಪ್ರಾಬ್ಲಮ್ ಆಗ್ತದೆ ಅಂತ ಅವರಿಗೆ ಮಾತಾಡಿದ್ರೆ ನೀವು ಇಲ್ಲಿ ಬರಕ್ಕೆ ಹೋಗಬೇಡ್ರಿ ಡಿಎಂಜಿ ಆಫೀಸಿಗೆ ಬಿಡ್ಡರ್ ಕಟ್ತಾರೆ ಇಲ್ಲ ಟ್ರಾನ್ಸ್ಪೋರ್ಟರ್ ಕಟ್ತಾರೆ ಅಂತ ಸೋ ಆ ಬಿಡ್ಡರ್ ಏನು ಮಾಡ್ತಾರೆ ಟ್ರಾನ್ಸ್ಪೋರ್ಟರಿಗೆ ಲೇಟ್ ಆಗಿ ಹೋದಾಗ ಇಲ್ಲ ನಾವು ಕಟ್ತೀವಿ ಬಿಡಿಸ್ರಿ ಅಂತ ಹೇಳಿ ಟ್ರಾನ್ಸ್ಪೋರ್ಟರ್ ಹೇಳ್ತಾರ ಟ್ರಾನ್ಸ್ಪೋರ್ಟರ್ ಗಾಡಿ ಬಿಡಿಸ್ತಾರ ಸೋ ದುಡ್ಡು ಕೊಡೋ ತಾವೇ ಆ ದುಡ್ಡು ಕೊಟ್ಟ ಮೇಲೆ ಟ್ರಾನ್ಸ್ಪೋರ್ಟರ್ ನಮ್ಮ ಟ್ರಿಪ್ ಚೀಟಿನ ಸ್ಕ್ಯಾನ್ ಮಾಡಿ ಅಲ್ಲಿ ಹೋಗಿ ಗಾಡಿ ಬಿಡಿಸಿದ ಮೇಲೆ ನೆಕ್ಸ್ಟ್ ಟ್ರಾನ್ಸ್ಪೋರ್ಟರ್ ನಮಗೆ ಪೇಮೆಂಟ್ ಮಾಡ್ತಾರೆ ಆ 1500 ರೂಪಾಯಿ ಅಂತ ನಮ್ಮ ಪೇಮೆಂಟ್ ಅಲ್ಲಿ ಕಟ್ ಮಾಡ್ತಾರೆ ನೀವು ಯಾಕೆ ಕಟ್ ಮಾಡ್ತೀರಿ ಕಟ್ ಮಾಡಬೇಡ್ರಿ ಅಂತ ಹೇಳಿ ನಾವು ಟ್ರಾನ್ಸ್ಪೋರ್ಟ್ ಮಾಲೀಕರನ್ನ ಕೇಳಿದ್ರೆ ಟ್ರಾನ್ಸ್ಪೋರ್ಟ್ ಮಾಲೀಕರು ನಮಗೆ ಕಾರ್ಖಾನೆ ಅವರು ಕಟ್ ಮಾಡ್ತಾರಪ್ಪ ನಾವು ಕಟ್ ಮಾಡ್ತೀವಿ ನಿಮಗೆ ಅಂತ ಹೇಳ್ತಾರೆ ಸೋ ಯಾ ಬಿಡ್ಡರು ನಮಗೆ 1500 ದಂಡನ ಕೊಡ್ತಾ ಇಲ್ಲ ಇದನ್ನ ಡಿಎಂಜಿ ಡೈರೆಕ್ಟರ್ ಏನಾದರೂ ಇವರು ಮಹಾವೀರ ಸರ್ ಜೈನಮ್ಮರು ಇದನ್ನ ಕಿವಿಗೆ ಹಾಕೊಳ್ಳಲ್ಲ ಲಾರಿ ಮಾಲೀಕರು ಅಂದ್ರೆ ಒಂದತರ ಕೇವಲವಾಗಿ ನೋಡೋದು ಇಲ್ಲಿ ಲಾರಿ ಮಾಲೀಕರು ಯಾರು ಡಿಎಂಜಿ ಆಫೀಸಿಗೆ ಬರಂಗಿಲ್ಲ ಪ್ರಾಸ್ಪೆಕ್ಟ್ ನಮಗೆ ಏನಿದ್ರೆ ಟ್ರಾನ್ಸ್ಪೋರ್ಟರ್ ಬರಬೇಕು ಇಲ್ಲ ಬಿಡ್ಡರ್ ಬರಬೇಕು ಸೋ ಅವರು ಬಿಡ್ಡರ್ ಬರಬೇಕಂದ್ರೆ ಬಿಡ್ಡರ್ ಕೂಡನೇ ಕಟ್ಟಿಸಬಹುದಲ್ಲ ದುಡ್ಡು ಸೋ ಯಾರು ಬಿಡ್ಡರು ಇವತ್ತು ಕಟ್ತಾ ಇಲ್ಲ ನಾವು ಲಾರಿ ಮಾಲೀಕರು ನಮ್ಮ ಲಾರಿ ಮಾಲೀಕರು ಕಟ್ತಾ ಇದ್ದಾರೆ ಒಂದೊಂದು ಲಾರಿ ತಗೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ ದಿನಕ್ಕೆ ಆಗೋದು ಒಂದೇ ಟ್ರಿಪ್ ಆ ಟ್ರಿಪ್ ಅಲ್ಲಿ ಉಳಿದೇ 1500 ರೂಪಾಯಿ ಆ 1500 ರೂಪಾಯಿ ಇವರಿಗೆ ಕಟ್ಟಿಬಿಟ್ರೆ ಈಗ ಆಲ್ಮೋಸ್ಟ್ ಆಲ್ 30% ಗಾಡಿಗೆ ಫೈನಾನ್ಸಿಂಗ್ ಹೋಗ್ತಾವ 60 ರಿಂದ 70000 ರೂಪಾಯಿ ಒಂದು ಗಾಡಿಗೆ ಫೈನಾನ್ಸ್ ಕಟ್ಟಬೇಕು ನಾವು ಕಂತು ಕಟ್ಟಬೇಕು ತಿಂಗಳಿಗೆ ಸೋ ಇವರಿಗೆ ಕಟ್ಟಂತ ಹೋದ್ರೆ ನಮಗೆ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ಇಲ್ಲಿ ರಾಮ್ ಪ್ರಸಾದ್ ಮನೋಹರ್ ಸರ್ ಅಂತ ಹೇಳಿ 2017 ನಲ್ಲಿ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ನ ಡಿಸಿ ಆಗಿದ್ರು ಅವರು ಇವತ್ತು ಇವಲ್ಲ ಖನಿಜ ಭವನದಾಗ ಅವರು ಡೈರೆಕ್ಟರ್ ಆಗಿದ್ದಾರೆ ಅವರನ್ನ ಕಂಡು ನಿನ್ನೆ ಮಾತಾಡಿ ನಾವು ಲೆಟರ್ ನ ಕೊಟ್ಟಿದ್ದೀವಿ ಇದಕ್ಕೆ ಕೊಪ್ಪಳ ಎಂಎಲ್ಎ ಅವರ ಆದಂತ ರಾಘವೇಂದ್ರ ಹೆಟ್ನಾಳ್ ಸರ್ ಅವರು ಕೂಡ ಬಂದು ನಮ್ಮ ಲಾರಿ ಮಾಲೀಕರಿಗೆಲ್ಲ ಸಪೋರ್ಟ್ ಮಾಡಿ ಮನೋಹರ್ ಸರ್ ಹತ್ರ ಮಾತಾಡಿ ಲೆಟರ್ ನ ಕೊಟ್ಟಿದ್ದಾರೆ ಅವರಂತೂ ಆಶ್ವಾಸನೆ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ಎನ್ಎಂಡಿಸಿ ಅಂತ ಹೇಳಿ ಒಂದು ಸೆಕ್ಟರ್ ಬರುತ್ತೆ ಸೆಂಟ್ರಲ್ ಗವರ್ನಮೆಂಟ್ ಮೈನ್ಸ್ ಇದು ಎಬಿಸಿ ಅಂತ ಹೇಳಿ ಮೂರು ಬ್ಲಾಕ್ ಬರ್ತಾವ ಅಲ್ಲಿ ಅದರ ಪಕ್ಕಕ್ಕೆ ಸ್ಮೈರ್ ಅಂತ ಹೇಳಿ ಒಂದು ಐರನ್ ಆರ್ ಕಂಪನಿ ಇದೆ ಇವು ನಾಲ್ಕು ಕಂಪನಿಯಿಂದ ನರಸಾಪುರ ದಾರಿಗೆ ಬರಬೇಕು ನಾವು ಸೊ ನರಸಾಪುರ ದಾರಿಗೆ ಬರಬೇಕಂದ್ರೆ ನರಸಾಪುರದಲ್ಲಿ 2017-16 ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ಆದಾಗಿಂದ ಇವತ್ತಿನವರೆಗೂ ಕೆಲವು ಊರುಗಳಲ್ಲಿ ಎಲ್ಲ ಊರುಗಳಲ್ಲಿ ಕಾಮನ್ ಆಗಿ ಆಕ್ಸಿಡೆಂಟ್ ಅಂತ ಆಗ್ತಿರ್ತಾವೆ ಸೊ ಆಕ್ಸಿಡೆಂಟ್ ಆಗ್ಬೇಕಂತ ಯಾರು ಬೇಕಂತ ಮಾಡಲ್ಲ ಅದು ಅಚಾನಕ್ ಆಗಿ ಆಗಿರುತ್ತೆ ಸೊ ಅದು ಆಕ್ಸಿಡೆಂಟ್ ಆದಾಗಿಂದ ಇವತ್ತಿನವರೆಗೂ 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಒಂದು ವೆಹಿಕಲ್ ಬಿಡ್ತಾರೆ ಹೊರಗಡೆ ಅಲ್ಲಿ ಜಾಬ್ ಮಾಡಿಕೊಂಡು ಒಂದು ವೆಹಿಕಲ್ಗೆ 20 ನಿಮಿಷಕ್ಕೆ ಒಂದು ವೆಹಿಕಲ್ ಹೊರಗೆ ಬಿಟ್ಟರೆ ನಮಗಲ್ಲಿ ನಿಯರ್ ಅಬೌಟ್ 1300 ವೆಹಿಕಲ್ ಲೋಡ್ ಆಗುತ್ತೆ ಆ ಮೈನ್ಸ್ ಅಲ್ಲಿ ಎವ್ರಿ ಡೇ 1300 ವೆಹಿಕಲ್ ಲೋಡ್ ಆದರೆ ಇವ್ರು 20 ಮಿನಿಟ್ಸ್ ಒಂದು ವೆಹಿಕಲ್ ಬಿಟ್ಟರೆ ನಮಗೆ 6 ಅವರ್ ಟೈಮ್ ಇರುತ್ತೆ ರೀಚ್ ಆಗೋಕೆ 6 ಅವರ್ ಅಲ್ಲಿ ನಾವು ರೀಚ್ ಆಗಬೇಕು 6 ಅವರ್ಕಿಂತ 2 ನಿಮಿಷ ಲೇಟ್ ಆಗಿ ಹೋದ್ರೆ ಆ ಗಾಡಿನ ಹೊರಗಡೆ ನಿಂದಿಸ್ತಾರೆ ಹೊರಗಡೆ ನಿಂತಿದ ಮೇಲೆ ಆ ಗಾಡಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಹೋಗ್ಬೇಕು ನಾವು ನೆಕ್ಸ್ಟ್ ದಿನ ಬೆಳಿಗ್ಗೆ ಹೋಗಿ ಡಿಎಂಜಿ ನಾವೇ ದುಡ್ಡು ಕಟ್ಟಿ ಡಿಡಿ ತಂದು ಆ ಡಿಎಂಜಿ ಡೈರೆಕ್ಟರ್ ಕೊಟ್ರೆ ಮಹಾವೀರ ಜೈನ್ ಅವರಿಗೆ ಅವ್ರು ಈವ್ನಿಂಗ್ ಅಲ್ಲಿ ಕೊಡ್ತಾರೆ ರಿಲೀಸ್ ಆರ್ಡರ್ ನಮ್ಮ ಅಟ್ಲೀಸ್ಟ್ ನಾವು ಕಟ್ಟಿ ದುಡ್ಡು ಕಟ್ಟಿದ ಮೇಲೆ ಬೆಳಿಗ್ಗೆನೆ ಕೊಡ್ಬೇಕಲ್ಲ ಅವ್ರು ಬೆಳಿಗ್ಗೆ ಕೊಡಲ್ಲ ಅದು ಈವ್ನಿಂಗ್ ಕೊಡ್ತಾರೆ ಸೊ 2 ದಿನ ನಿಂದಿರುತ್ತೆ ಒಂದು ಗಾಡಿ ಬ್ರೇಕ್ ಡೌನ್ ಆಯ್ತು ಇಲ್ಲ ರೋಡ್ ಜಾಮ್ ಆಯ್ತು ಪ್ರಾಬ್ಲಮ್ ಆಯ್ತು ಅದಕ್ಕೆ 2 ದಿನ ಗಾಡಿ ನಿಂದಿರುತ್ತೆ ತಿಂಗಳಿಗೆ ಇದ್ರಂಗ 3-4 ಸಲ ಆದರೆ 10-12 ದಿನ ಗಾಡಿ ನಿಂದಿರುತ್ತೆ ಸೊ 10-12 ದಿನ ಗಾಡಿ ನಿಂತ ಮೇಲೆ 20 ದಿನ ಗಾಡಿ ನಡೆಯುತ್ತೆ ಲಾರಿ ಮಾಲೀಕರಿಗಲ್ಲಿ ಅಲ್ಲಿ ಬೇರೆ ಏನು ಬಿಸ್ನೆಸ್ಸೇ ಇಲ್ಲ ಲಾರಿಯಿಂದಲೇ ಜೀವನ ಮಾಡಬೇಕು ನಾವು 8-15 ದಿನ ಗಾಡಿ ನಡೆದ್ರೆ ಅದರಲ್ಲಿ ಡ್ರೈವರ್ ಕ್ಲೀನರ್ಗೆ ಸಂಬಳ ಏನು ಕೊಡಬೇಕು ಮೇಂಟೆನೆನ್ಸ್ ಏನು ಮಾಡಬೇಕು ಕಂತು ಹೆಂಗೆ ಕಟ್ಬೇಕು ಸೊ ಕಂತು ಕಟ್ಟಕ್ಕಾಗ್ತಾ ಇಲ್ಲ ತುಂಬ ಗಾಡಿಗಳು ಫೈನಾನ್ಸಿಗೆ ಹೋಗ್ತಾ ಇದ್ದಾವೆ ಅದರ ಸಂಬಂಧವಾಗಿ ಬಂದವ್ರನ್ನ ಮೀಟ್ ಆಗಿದ್ದೀವಿ ಕೊಟ್ಟಿದ್ದೀವಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ನಮಗೇನು ನರಸಾಪುರಲ್ಲಿ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ನ ನಮ್ಮ ಮಾನ್ಯ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಕೂಡ ಸುಮಾರು ಸಲ ಹೋಗಿ ನಾನು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಇದು ನರಸಾಪುರ ರೋಡಿನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ರಿ ಅಂತೇಳಿ ಅದು ಒಂದು ಮೀಟಿಂಗ್ ಕರೆದಿಲ್ಲ ಈಗ ನಾವು ರಾಮ್ ಮನೋಹರ್ ಪ್ರಸಾದ್ ಸರ್ ಹತ್ರ ಕೊಡ್ಬೇಕಾದ್ರೆ ಅದರಲ್ಲಿ ಪಾಯಿಂಟ್ ಹಾಕಿ ನಾವು ಕೊಟ್ಟಿದ್ದೀವಿ ಮೊನ್ನೆ ಡಿ ಸಿ ಸಾಹೇಬರು ಎಲ್ಲ ಬಿಡ್ಡರ್ಸ್ನ ಕರೆದು ಎಲ್ಲ ಟ್ರಾನ್ಸ್ಪೋರ್ಟರ್ನ ಕರೆದು ಆಮೇಲೆ ಎಲ್ಲ 3 ಡಿಸ್ಟಿಕ್ನ ಲಾರಿ ಮಾಲೀಕರಿಗೆ ಕರೆದು ಇದೊಂದು ಸಭೆ ಮಾಡಿ ಆ ರೋಡಿಂದು ಕ್ಲಿಯರ್ ಮಾಡಿಕೊಡ್ಬೇಕು ಒಂದು ಎರಡನೇದು ಡಿ ಎಂ ಜಿ ಮುಖ್ಯವಾಗಿ ನಮಗೆ ಡಿ ಎಂ ಜಿ ಫಸ್ಟಿಗೆ ಏನಿತ್ತು 24 ಅವರ್ ನಮಗೆ ಕಂಪಲ್ಸರಿ 24 ಅವರ್ ಮಾಡಿಕೊಡ್ಬೇಕಂತೇಳಿ ಬಹಳ ಮುಖ್ಯ ಬೇಡಿಕೆ ನಮಗೆ 24 ಅವರ್ ಮಾಡಿಕೊಡ್ಬೇಕು ಅದನ್ನು ಡಿ ಎಂ ಜಿ 24 ಅವರ್ ಮಾಡಿಕೊಡ್ಬೇಕು ಕೊಡಲೇಬೇಕಂತೇಳಿ ಒತ್ತಾಯ ಮಾಡಿ ನಿನ್ನೆ ಮೆಮೊರಾಂಡಮ್